ನಮ್ಮ ಥಿಂಕಿಂಗ್ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಮ್ಮ ಓವರ್ಆಲ್ ಸಕ್ಸಸ್ ಕೂಡ ಇದೊಂದು ಬ್ರೇಸ್ಲೆಟಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಇದನ್ನು ಹಾಕೊಂಡಿದ್ದ ತಕ್ಷಣನೇ ನಾವೊಂದು ಒಂದು ನಾವೇ ಒಂದು ಮನಿ ಮ್ಯಾಗ್ನೆಟ್. ಸೊ ಇದೊಂದು ಬ್ರೇಸ್ಲೆಟ್ ಹಾಕೊಂಡ್ರೆ ಸಾಕು, ನೀವು ಒಂದು 5-6 ಬ್ರೇಸ್ಲೆಟ್ ಹಾಕೊಳ್ಳೋಂಥ ಶಕ್ತಿ ಇದೊಂದ್ರಲ್ಲಿ ಬರ್ತದೆ. ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವಾಗೇನು ಸೀರೀಸ್ನ ಮಾಡ್ಕೊಂಬರ್ತಾ ಇದ್ದೀವಿ, ಸೊ ಕ್ರಿಸ್ಟಲ್ಸ್ ಬಗ್ಗೆ ಮಾತಾಡ್ತಾ ಇದೆ. ಒಂದೊಂದು ರೀತಿ ಕ್ರಿಸ್ಟಲ್ಸ್ ಕೂಡ ಯಾವ್ಯಾವ ರೀತಿ ಶಕ್ತಿನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟೆ. ಸೊ ಇವತ್ತು ನಾನು ಮಾತಾಡೋದಾದ್ರೆ ಭಾಳ ಅದ್ಭುತವಾದಂಥ ಬ್ರೇಸ್ಲೆಟ್ ಬಗ್ಗೆ ಮಾತಾಡ್ತೀನಿ, ಯಾಕೆಂದರೆ ಇದು ಕಾಂಬಿನೇಷನ್ ಬ್ರೇಸ್ಲೆಟ್. ಅಂದರೆ ಅಷ್ಟು ಶಕ್ತಿಗಳನ್ನ ಒಂದೇ ಬ್ರೇಸ್ಲೆಟ್ ಯಾವ ರೀತಿ ಮಾಡಿರೋದು ಅಥವಾ ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಅದರ ಹೆಸರು ಬಂದುಬಿಟ್ಟು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಕರಿತೀವಿ. ಗುರುಜಿ, ಏನು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತಂದರೆ, ನೋಡಿ, ಇದೊಂದು ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ನಿಮ್ಗೆ 5-6 ಬ್ರೇಸ್ಲೆಟ್ ಹಾಕ್ಕೊಳ್ಳೋವಂಥ ಶಕ್ತಿ ಇದೊಂದ್ರಲ್ಲಿ ಬರುತ್ತೆ. ಸೀಗ ನಾನು ಈಗ ನಿಮ್ಗೆ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೆ. ಸೊ ಗ್ರೀನ್ ಅವೆಂಚರಿನ್ ಬ್ರೇಸ್ಲೆಟ್ ಹಾಕ್ಕೊಂಡಾಗ ನಿಮ್ಮಲ್ಲಿ ಒಂದು ಲಕ್ ಫ್ಯಾಕ್ಟ್ರಿ ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಎಲ್ಲೋ ಬ್ರೇಸ್ಲೆಟ್ ಹಾಕ್ಕೊಂಡಾಗ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡುತ್ತೆ ಅಥವಾ ಒಂದು ಲಕ್ ಫ್ಯಾಕ್ಟ್ರನ್ನ ಇಂಪ್ರೂವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, ಅಥವಾ ಅಬಂಡೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೊ ಅದೇ ರೀತಿ ಪರ್ಪಲ್ ಅಥವಾ ಅಮೆಥಿಸ್ ಚಕ್ರ ಅಥವಾ ಆಗ್ನೇಯ ಚಕ್ರಗೆ ಕನೆಕ್ಟ್ ಆಗುತ್ತೆ. ಸೊ ಯಾವ ರೀತಿ ನಮ್ಮ ದೇಹದಲ್ಲಿ ಮೈಂಡ್ ಬ್ಲಾಕೇಜಸ್ಸು ಅಥವಾ ಒಂದು ಏನಾದ್ರು ಒಂದು ಆಲೋಚನಾ ಶಕ್ತಿಯಲ್ಲಿ ಏನಾದ್ರು ಒಂದು ನೆಗೆಟಿವ್ ಥಾಟ್ಸ್ ಇದ್ದರೆ ಯಾವ ರೀತಿ ಕ್ಲಿಯರ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಸೊ ಅದೇ ರೀತಿ ಒಂದು ಪೈರೇಟ್ ಸ್ಟೋನ್ ಬಗ್ಗೆ ಮಾತಾಡಿದ್ದೆ, ಯಾವ ರೀತಿ ನಮ್ಮ ವೆಲ್ತ್ನ ಅಟ್ರ್ಯಾಕ್ಟ್ ಮಾಡುವಂಥದ್ದು ಅಥವಾ ವೆಲ್ತ್ ಬಗ್ಗೆ ಇರುವಂಥ ಒಂದು ನೆಗೆಟಿವ್ ಎಮೋಷನ್ಸ್ನ ಯಾವ ರೀತಿ ತೆಗೆದಾಕೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದೇ ರೀತಿ ಒಂದು ಟೈಗರ್ ಐ ಸ್ಟೋನು ಯಾವ ರೀತಿ ನಮ್ಮಲ್ಲಿ ಒಂದು ಶಕ್ತಿನ ಹುಟ್ಟಾಕುತ್ತೆ, ಯಾವ ರೀತಿ ಒಂದು ಎನರ್ಜಿನ ಇಂಪ್ರೂವ್ ಮಾಡುತ್ತೆ, ಯಾವ ರೀತಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೆ. ಯಾವ ರೀತಿ ಆ ಹುಲಿಯ ಕಣ್ಣುಗಳ ಥರ ಈ ನ್ಯಾಚುರಲ್ ಸ್ಟೋನ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೆ. ಸೊ ಇದಿಷ್ಟು ದಾಟದ ಮೇಲೆ ಬರೋವಂಥದ್ದು ಒಂದು ಕ್ಲಿಯರ್ ಕ್ವಾಟ್ಸು ಅಥವಾ ಸ್ಫಟಿಕ ಅಂತಲೂ ಅದ್ರ ಬಗ್ಗೆ ಕೂಡ ಒಂದು ಎಪಿಸೋಡ್ನ ಮಾಡಿದ್ದೆ. ಸೊ ಇಷ್ಟು ಬ್ರೇಸ್ಲೆಟ್ ಹಾಕ್ಕೊಳ್ಳೋದು ಹೇಗಿದೆ, ಇದೊಂದೇ ಒಂದು ಬ್ರೇಸ್ಲೆಟ್ ಹಾಕ್ಕೊಂಡು ಅಷ್ಟು ಶಕ್ತಿನ ಪಡ್ಕೊಳ್ಳೋದು ಹೇಗಿದೆ. ಸೊ ಇದೊಂದು ಕಾಂಬಿನೇಷನ್ ಬ್ರೇಸ್ಲೆಟು, ಭಾಳ ಹೈ ಡಿಮ್ಯಾಂಡಲ್ಲಿರುವಂಥ ಬ್ರೇಸ್ಲೆಟ್. ಯಾಕಂದರೆ ಇದರ ಹೆಸರು ಮಾತ್ರ ಮನಿ ಮ್ಯಾಗ್ನೆಟ್ ಅಷ್ಟೇ, ಬಟ್ ಇದು ನಿಮ್ಮ ಓವರ್ಆಲ್ ಸಕ್ಸಸ್ಗೆ ಕೆಲಸ ಮಾಡುತ್ತೆ ಅಥವಾ ಓವರ್ಆಲ್ ಸಕ್ಸಸ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಆರಾ ಕ್ಲೆನ್ಸ್ ಮಾಡೋಕ್ಕಾಗಲಿ, ನಿಮ್ಮ ಶಕ್ತಿ ಹುಟ್ಟೋದಕ್ಕಾಗಲಿ, ಅಥವಾ ನಿಮ್ಮ ಆಗ್ನೇಯ ಚಕ್ರ ಬ್ಲಾಕ್ ಆಗಿರೋದು ಓಪನ್ ಮಾಡೋದಕ್ಕಾಗಲಿ, ಅಥವಾ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕಾಗಲಿ ಭಾಳ ಅದ್ಭುತವಾದಂಥ ಶಕ್ತಿನ ಕೊಡುತ್ತೆ. ಸೊ ಇದೊಂದು ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಸಾಕು, ನೀವು ಒಂದು 5-6 ಬ್ರೇಸ್ಲೆಟ್ ಹಾಕ್ಕೊಳ್ಳೋಂಥ ಶಕ್ತಿ ಇದೊಂದ್ರಲ್ಲಿ ಬರ್ತದೆ. ಸಿ ಯಾಕಂದರೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಾ ಅಥವಾ ಏನೇನೋ ಮಾಡ್ತಾ ಇರ್ತೀರಾ, ಎಲ್ಲರೂ ಒಂದು ಕಡೆ ಹೋದಾಗ ಏನು ನೀವು ಇಷ್ಟಿಷ್ಟು ಬ್ರೇಸ್ಲೆಟ್ ಹಾಕ್ಕೊಂಬರ್ತಾ ಇದ್ದೀರಾ ಅಂತ ಹೇಳಬಾರ್ದಲ್ವಾ. ಸೊ ಹಾಗಾಗಿನೇ ಒಂದು ಬ್ರೇಸ್ಲೆಟ್ ಹಾಕ್ಕೊಂಡು ಅಷ್ಟು ಬ್ರೇಸ್ಲೆಟ್ಗಳ ಶಕ್ತಿನೂ ಕೂಡ ಇದೊಂದರಲ್ಲೂ ಪಡ್ಕೊಂಡು ಭಾಳ ಅದ್ಭುತವಾದಂಥ ಒಂದು ಪ್ರತಿಫಲವನ್ನು ಪಡ್ಕೊಬೋದು ನಾವು. ಸೊ ಇದನ್ನು ಹಾಕ್ಕೊಂಡಿದ್ದ ತಕ್ಷಣನೇ ನಾವೊಂದು ಒಂದು ನಾವೇ ಒಂದು ಮನಿ ಮ್ಯಾಗ್ನೆಟ್ ಅಥವಾ ನಾವು ವೆಲ್ತ್ನ ಅಟ್ರ್ಯಾಕ್ಟ್ ಮಾಡ್ತೀವಿ, ನಮ್ಮ ಥಿಂಕಿಂಗ್ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ನಮ್ಮ ಓವರ್ಆಲ್ ಸಕ್ಸಸ್ ಕೂಡ ಇದೊಂದು ಬ್ರೇಸ್ಲೆಟಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಯಾರಿಗೆಲ್ಲ ಬ್ರೇಸ್ಲೆಟ್ ಹಾಕ್ಕೊಳ್ಳೋಕೆ ಇಷ್ಟ ಇದೆ ಬಟ್ ತುಂಬ ಬ್ರೇಸ್ಲೆಟ್ ಹಾಕ್ಕೊಂಡ್ರೆ ಯಾರು ಏನೇನು ಅಂದ್ಕೊಳ್ತಾರೆ ಅಂತ ಅನಿಸ್ತಾ ಇದೆ, ಇದೊಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ. ಯಾವ್ದು ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಹಾಕ್ಕೊಳ್ಳೇಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ ಸ್ನೇಹಿತರು. ಒಂದು ನಿಗಳು.